ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಆತಂಕ ಶುರುವಾಯಿತು. ಸೈರನ್ ಶಬ್ದ ಮಾಡಿಕೊಂಡು ಪೊಲೀಸ್ ಹಾಗೂ ಸೇನಾ ವಾಹನಗಳು ರಸ್ತೆಗಿಳಿದ್ವು. ರಾತ್ರಿಯೆಲ್ಲ ಓಡಾಡ್ತಲೇ ಇದ್ವು. ವೈರ್ಲೆಸ್ಸುಗಳು ಒಂದೇ ಸಮಯಕ್ಕೆ ಶಬ್ದ ಮಾಡ್ತಾ ಇದ್ವು. ಏನೋ ಅನಾಹುತ ಆಗಿದೆ ಅಂತ ಜನರಿಗೆ ಗೊತ್ತಾಗ್ತಾ ಇತ್ತು. ಆದರೆ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಕಸ್ಮಾತ್ ಭಾರತ ಏನಾದರೂ ಸರಿ ರಾತ್ರಿಯಲ್ಲಿ ದಾಳಿಗಿಳಿ ಮಾಡಿಬಿಡ್ತಾ, ಅಥವಾ ಪಾಕಿಸ್ತಾನವೇ ಸಾಕಿ ಬಳಸಿದ ಭಯೋತ್ಪಾದಕರು ಮತ್ತೆಲ್ಲಾದರೂ ಬಾಂಬ್ ಬಿಟ್ಟು ಹಬ್ಬ ಮಾಡಿಕೊಂಡ್ರ, ಒಂದು ಗೊತ್ತಾಗದ ಪಿಂಡಿಯ ಜನ ಕನ್ಫ್ಯೂಸ್ ಆಗ್ತಾ ಇದ್ರು. ಈ ಮಧ್ಯೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸೇನಾ ಪೆರೇಡ್ ಶುರುವಾಯಿತು. ಭಾರತದ ಕಡೆಗೆ ತಿರುಗಿಸಿ ಪಾಕಿಸ್ತಾನ ರಾಕೆಟ್ಟು ಯುದ್ಧ ವಿಮಾನಗಳನ್ನು ನಿಲ್ಲಿಸಿದೆಯಲ್ಲ, ಆ ಜಾಗಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಯಿತು. ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗದೆ ಕಂಗಾಲಾಗಿದ್ದ ಜನಕ್ಕೆ ವಿಷಯ ಏನು ಅನ್ನೋದು ಸ್ವಲ್ಪ ಸ್ವಲ್ಪ ಗೊತ್ತಾಗೋದಕ್ಕೆ ಕೂಡ 2 ದಿನ ಬೇಕಾಯಿತು. ಅಲ್ಲಿ ಚರ್ಚೆಯಾಗಿದ್ದು ಕಮರ್ ಜಾವೇದ್ ಬಜ್ವಾ ಅನ್ನೋ ಸೇನಾಧಿಕಾರಿಯ ಮೇಲೆ ನಡೆಯಲಿತ್ತು ಎನ್ನಲಾದ ಹತ್ಯಾ ಪ್ರಯತ್ನದ ಬಗ್ಗೆ ಮತ್ತು ಪಾಕಿಸ್ತಾನದ ಸೇನಾ ದಂಗೆಯ ಬಗ್ಗೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಅವತ್ತೇನಾಗ್ತಾ ಇತ್ತು, ಬನ್ನಿ ನೋಡೋಣ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಸೇನಾ ದಂಗೆಗಳು, ಸರ್ಕಾರವನ್ನು ಕೆಡುವುದು, ಸೇನಾಧಿಕಾರಿ ಅಧಿಕಾರವನ್ನು ಕೈಗೆತ್ಕೊಳ್ಳೋದು, ಇದೆಲ್ಲ ಹೊಸ್ತೇನಲ್ಲ. ಆದರೆ ಸೇನಾಧಿಕಾರಿಯನ್ನೇ ಕೊಲ್ಲೋ ಪ್ರಯತ್ನಗಳು, ಸಂಚುಗಳು ಇವೆಯಲ್ಲ, ಇವು ತೀರಾ ಅಪರೂಪಕ್ಕೆ ನಡೆಯುತ್ತವೆ. ಈ ಹಿಂದೆ ನವಾಜ್ ಷರೀಫ್ ನನ್ನನ್ನು ಕೊಲ್ಲೋದಿಕ್ಕೆ ಪ್ರಯತ್ನ ಮಾಡಿದರು, ನನ್ನ ಜೊತೆ ವಿಮಾನದಲ್ಲಿದ್ದ ಅಷ್ಟೂ ಜನರನ್ನು ಗಾಳಿಯಲ್ಲೇ ಉಡಿಸ್ ಮಾಡೋ ಸಂಚನ್ನು ರೂಪಿಸಲಾಗಿತ್ತು ಅಂತ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಮತ್ತು ಮಾಜಿ ಸರ್ವಾಧಿಕಾರಿ ಪರ್ವೇಜ್ ಮುಷರಫ್ ತನ್ನ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದ. ಮುಷರಫ್ ಬರ್ಕೊಂಡ ಆತ್ಮಕಥೆ ಮುಕ್ಕಾಲು ಭಾಗ ಸುಳ್ಳು, ಕಾಲು ಭಾಗ ನಿಜ ಇದ್ದಿದ್ದರಿಂದ ಈ ಕೊಲೆ ಸಂಚಿನ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಪಾಕಿಸ್ತಾನದ ಸೇನೆಯಲ್ಲಿ ಯಾರು ಕೊಲೆಗಳನ್ನು ಮಾಡಬಯಸ್ತಾರೋ ಮತ್ತು ಯಾರಿಗೆ ಸಂಚು ಹೂಡಿ ಅಪರಾಧ ಮಾಡೋ ಶಕ್ತಿ ಇರುತ್ತೋ ಅವರೆಲ್ಲ ಸೇನಾ ದಂಡನಾಯಕನ ಅಡಿಯಲ್ಲಿ ಆತನಿಗೆ ನಿಷ್ಠರಾಗೇ ಇರ್ತಾರೆ. ಹೀಗಿರುವಾಗ ಆತನ ಮೇಲೆ ಇನ್ಯಾರು ಹತ್ಯಾ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಆದರೆ ಇಲ್ಲಿ ಬಜ್ವಾ ಮೇಲೆ ಅಂಥ ಯತ್ನ ನಡೆದು ಆತ ಜಸ್ಟ್ ಮಿಸ್ ಅನ್ನೋ ಹಾಗೆ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದಾನೆ. ಇದು ಆಶ್ಚರ್ಯ ಅನಿಸಿದ್ರೂ ಸತ್ಯನೇ. ಪಾಕಿಸ್ತಾನದಲ್ಲಿನ ಸೇನಾಧಿಕಾರಿಗಳು, ಸೈನಿಕರು ಸೇರಿದ ಹಾಗೆ 100ಕ್ಕೂ ಹೆಚ್ಚು ಮಂದಿ ಸೇರಿಕೊಂಡು ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಜಾವೇದ್ ಬಜ್ವಾ ಹತ್ಯೆಗೆ ಸ್ಕೆಚ್ ಹಾಕಿದರು. ಈ ವಿಷಯ ಗೊತ್ತಾಗ್ತಿದ್ದಂಗೆ ಬಜ್ವಾ ಆದೇಶದ ಮೇರೆಗೆ ಪಾಕ್ ಸೈನ್ಯದ ಸುಮಾರು 111 ಮಂದಿಯನ್ನು ಬಂಧಿಸಲಾಗಿದೆ. ಬಂಧಿತರಲ್ಲಿ 4 ಮಾಜಿ ಮೇಜರ್ಗಳು, 2 ಬ್ರಿಗೇಡಿಯರ್ಗಳು, 14 ಮಂದಿ ಕಮಾಂಡರ್ಗಳು, 22 ಮಂದಿ SSG ಕಮಾಂಡೋಗಳು ಹಾಗೂ 30 ಮಂದಿ ಸೈನಿಕರು ಇದ್ದಾರೆ. ಇವರನ್ನೆಲ್ಲ ಇದೇ ತಿಂಗಳ 19 ತಾರೀಕು ರಾವಲ್ಪಿಂಡಿಯ ಮುಖ್ಯ ಸೇನಾ ನೆಲೆ ಹಾಗೂ ಇಸ್ಲಾಮಾಬಾದ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಇದಲ್ಲದೆ ಈ ಸಂಚಲ್ಲಿ 7 ಮಂದಿ ಪಾಕ್ನ ಮಾಜಿ ಹಿರಿಯ ಅಧಿಕಾರಿಗಳು ಸೇರಿಕೊಂಡಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಸರ್ಫರಾಜ್ ಸತಾರ್, ನದೀಮ್ ರಾಜಾ, ಹುಮಯೂನ್ ಅಜೀಜ್, ನಯೀಮ್ ಅಶ್ರಫ್, ಶೇರ್ ಅಫ್ಘನ್, ಖಾಜಿ ಇಮ್ರಾನ್ ಹಾಗೂ ಬಿಲಾಲ್ ಅಶ್ಫಕ್ ಅನ್ನೋ ಮಾಜಿ ಸೈನ್ಯಾಧಿಕಾರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲರನ್ನ ಬಂಧಿಸಿ ಸಿಂಧೂ ನದಿ ಪಕ್ಕದಲ್ಲಿರುವ ಅಟಲ್ ಕೋಟೆಯೊಳಗೆ ಬಂಧನದಲ್ಲಿಡಲಾಗಿದ್ದು ಸೇನೆಯಲ್ಲಿ ಮತ್ತೆ ಇಂಥ ಘಟನೆಗಳು ನಡೆಯದ ಹಾಗೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇಂಥದ್ದೊಂದು ವಿಷಯ ಹೊರ ಜಗತ್ತಿಗೆ ಗೊತ್ತಾದರೆ ಪಾಕ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಅತ್ಯಂತ ಗೌಪ್ಯವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಆಕ್ಟಿವಿಸ್ಟ್ ಅಮ್ಜದ್ ಅಯ್ಯೂಬ್ ಮಿರ್ಜಾ ತಮ್ಮ ಚಾನಲ್ ಮೂಲಕ ಈ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇನ್ನೂ ವಿಶೇಷ ಅಂದರೆ ಇದುವರೆಗೆ ಪಾಕಿಸ್ತಾನದ ಯಾವ ಸುದ್ದಿ ಮಾಧ್ಯಮವೂ ಕೂಡ ಈ ವಿಷಯದ ಬಗ್ಗೆ ತುಟಿ ಬಿಚ್ಚುವ ರಿಸ್ಕ್ ಅನ್ನು ತಗೊಂಡಿಲ್ಲ. ಅಲ್ಲಿನ ಮಾಧ್ಯಮಗಳನ್ನು ದಮನ ಮಾಡೋ ಕೆಲಸವನ್ನು ISI ಹಾಗೂ ಸೇನೆ ಈ ಹಿಂದಿನಿಂದಲೂ ವ್ಯವಸ್ಥಿತವಾಗಿ ಮಾಡಿಕೊಂಡೇ ಬಂದಿದೆ. ಸೇನೆಯ ವಿರುದ್ಧ ಅಥವಾ ಅವರಿಗೆ ಬೇಡದ ವರದಿಗಳನ್ನು ಮಾಡಿದರೆ ಅಲ್ಲಿ ಪತ್ರಕರ್ತರು ಕಣ್ಮರೆ ಆಗ್ತಾರೆ, ಅಥವಾ ಅವರ ಮೇಲೆ ಹತ್ಯಾಯತ್ನಗಳು ನಡೆಯುತ್ತವೆ, ಅಥವಾ ಚರಂಡಿಗಳಲ್ಲಿ ಮೋರಿಗಳಲ್ಲಿ ಪತ್ರಕರ್ತರ ಹೆಣಗಳು ಸಿಗುತ್ತವೆ. ಮೊನ್ನೆ ISI ದಬ್ಬಾಳಿಕೆಯನ್ನು ಖಂಡಿಸಿದ ಕಾರಣಕ್ಕೆ ಅಲ್ಲಿನ ಹಿರಿಯ ಪತ್ರಕರ್ತ, JioTVಯ ಹಿರಿಯ ನಿರೂಪಕ ಕೂಡ ಆದ ಹಮೀದ್ ಮೀರ್ ಕೆಲಸ ಕಳ್ಕೊಂಡ್ರು. ಈ ಹಿಂದೆ ಇದೇ ಹಮೀದ್ ಮೇಲೆ ಮಾರಣಾಂತಿಕ ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಪಾಕಿಸ್ತಾನದ ಸಾಕಷ್ಟು ಪತ್ರಕರ್ತರು ಅಲ್ಲಿಂದ ಬೇರೆ ದೇಶಗಳಿಗೆ ಓಡಿ ಹೋಗೋದಕ್ಕೆ ಕಾರಣ ಕೂಡ ಇದೇ ISIನ ಭಯ. ಹೀಗಾಗಿ ಅಲ್ಲಿ ಸೇನೆ ಅನುಮತಿ ಕೊಡದೇ ಇದ್ದರೆ ಇಂಥ ಸುದ್ದಿಗಳು ಯಾವುದೇ ಕಾರಣಕ್ಕೂ ಪ್ರಸಾರ ಆಗೋದಿಲ್ಲ.
ಇನ್ನಲ್ಲಿನ ಸೇನಾಧಿಕಾರಿಯನ್ನು ಸೇನೆಯ ಅಧಿಕಾರಿಗಳು ಹಾಗೂ ಕಮಾಂಡೋಗಳು ಯಾಕೆ ಕೊಲೆ ಮಾಡಬಯಸಿದ್ರು? ಇದಕ್ಕೆ ಕಾರಣ ಕೂಡ ಇದೆ. ಈ ಬಜ್ವಾ ಪಾಕಿಸ್ತಾನಿ ಸೇನೆಯಲ್ಲಿ ಮತ್ತು ಸರ್ಕಾರದಲ್ಲಿ ಕೂಡ ಅತ್ಯಂತ ಪ್ರಭಾವಿ ವ್ಯಕ್ತಿ. ಪಾಕಿಸ್ತಾನದ ಮೂಲಭೂತವಾದಿಗಳು, ಮುಲ್ಲಾಗಳು, ಅಲ್ಲಿನ ಕಟ್ಟರ್ ಇಸ್ಲಾಮಿಸ್ಟ್ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಬಜ್ವಾ ಹೇಳಿದ ಮಾತುಗಳನ್ನು ಕೇಳ್ತಾರೆ. 2019ರಲ್ಲೇ ಬಜ್ವಾ ಅವರ ಸೇವಾವಧಿ ಮುಗಿದು ಹೋದರೂ ಕೂಡ ಅವರು ಇಮ್ರಾನ್ ಸರ್ಕಾರದ ಮೇಲೆ ಒತ್ತಡ ಹೇರಿ ಇನ್ನು 3 ವರ್ಷಗಳ ಅವಧಿಗೆ ತಮ್ಮ ಸೇವೆಯನ್ನು ವಿಸ್ತಾರಗೊಳ್ಳೋ ಹಾಗೆ ನೋಡಿಕೊಂಡ್ರು. ಇದರ ಹಿಂದೆ ಚೀನಾದ ಕೈವಾಡ ಇದೆ. ಬಜ್ವಾ ಅಲ್ಲಿ ಮುಂದುವರಿಯೋದು ಚೀನಾಗೆ ಬೇಕಿದೆ ಅನ್ನೋ ವಾದ ಕೂಡ ಇಲ್ಲಿ ಕೇಳಿಬಂತು. ಇಲ್ಲಿ ಕಾರಣಗಳು ಏನೇ ಇರಲಿ, ಬಜ್ವಾ ಅಧಿಕಾರದಲ್ಲಿ ಮುಂದುವರೆದ ಕಾರಣದಿಂದಾಗಿ ಸೇನಾ ಮುಖ್ಯಸ್ಥರಾಗಬೇಕಿದ್ದ, ಸೇವಾ ಹಿರಿತನವೂ ಇದ್ದ ಒಂದಷ್ಟು ಅಧಿಕಾರಿಗಳಿಗೆ ಅನ್ಯಾಯ ಆಯಿತು ಅನ್ನೋದು ನಿಜ. ಇದು ಅಧಿಕಾರ ವಂಚಿತ ಸೇನಾಧಿಕಾರಿಗಳ ಸಿಟ್ಟಿಗೆ ಕಾರಣ ಆಯಿತು. ಮತ್ತೊಂದು ಕಡೆ ಸೇನೆಯಲ್ಲಿ ಕೂಡ ಭಾರಿ ಬದಲಾವಣೆ ತರೋದಕ್ಕೆ ಹೋದ ಬಜ್ವಾ ಕರ್ತವ್ಯ ಲೋಪದ ಆರೋಪದ ಮೇಲೆ ಸುಮಾರು 1700 ಮಂದಿ ಸೇನಾಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಡಿಸ್ಮಿಸ್ ಮಾಡಿದರು. ಅವರಿಗೆ ಬರಬೇಕಾದ ಪೆನ್ಷನ್ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನಿಲ್ಲಿಸಲಾಯಿತು. ಅವರಿಗೆ ಕೊಟ್ಟಿದ್ದ ಭೂಮಿಯನ್ನು ಕೂಡ ಕಿತ್ಕೊಳ್ಳಲಾಯಿತು. ಇದು ಸೇನಾಧಿಕಾರಿಗಳ ಒಂದು ತಂಡ ಬಜ್ವಾ ಮೇಲೆ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಕಾರಣ ಆಯಿತು. ಇಲ್ಲಿ ಬಜ್ವಾ ಮತ್ತು ಇಮ್ರಾನ್ ಇಬ್ಬರು ಚೀನಾ ಹಾಗೂ ಕತಾರ್ನಿಂದ ಬರ್ತಾ ಇರೋ ಫಂಡ್ಸನ್ನು ತಿಂತಿದ್ದಾರೆ, ನಮಗೆ ಏನು ಸಿಗುತ್ತಿಲ್ಲ ಅನ್ನೋ ಅಸಮಾಧಾನವನ್ನು ತುಂಬಿಕೊಂಡಿರೋ ಇನ್ನೂ ಒಂದು ವರ್ಗ ಕೂಡ ಸೇನೆಯಲ್ಲಿ ಹುಟ್ಕೊಳ್ತು. ಹೀಗೆ ಅಸಮಾಧಾನಗೊಂಡವರೆಲ್ಲ ಒಂದಾದರೂ ಪರಿಣಾಮ ಅಲ್ಲಿ ಸಿದ್ಧಗೊಂಡಿದ್ದು ಬಜ್ವಾ ಹತ್ಯೆಯ ಪ್ಲಾನ್. ಮೊನ್ನೆ ಆಕ್ರಮಿತ ಕಾಶ್ಮೀರದ ಬಳಿ ಇರುವ ಚಕ್ವಾರಾಗೆ ಹೋಗಬೇಕಿತ್ತು ಬಜ್ವಾ. ಅಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ತಿರುಗಿಸಿಟ್ಟಿರುವ ಆಯುಧಗಳಿವೆ, ಅವುಗಳನ್ನು ಪರಿಶೀಲನೆ ಮಾಡಿ ಅಲ್ಲಿನ ಸೈನಿಕರ ಜೊತೆ ಬಜ್ವಾ ಒಂದು ಮೀಟಿಂಗ್ ಅನ್ನು ಮಾಡೋದಿತ್ತು. ಇಸ್ಲಾಮಾಬಾದ್ನಿಂದ 95 ಕಿಲೋಮೀಟರ್ ದೂರದಲ್ಲಿರುವ ಆ ಪ್ರದೇಶಕ್ಕೆ ಹೋಗುವಾಗ ರಸ್ತೆಯಲ್ಲೇ ಬಜ್ವಾ ಮೇಲೆ ದಾಳಿ ಮಾಡಿ ಆತನನ್ನು ಉಡಾಯಿಸೋದಕ್ಕೆ ಸಂಚನ್ನು ರೂಪಿಸಲಾಗಿತ್ತು ಅಂತ ಅಮ್ಜದ್ ಅಯ್ಯೂಬ್ ಮಿರ್ಜಾ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಪಾಕಲ್ಲಿ ನಡೆಯಲಿದ್ದ ಬಹುದೊಡ್ಡ ಹತ್ಯೆಯೊಂದು ಈಗ ತಪ್ಪಿದಂತಾಗಿದೆ. ಇಷ್ಟಾದರೂ ಬಜ್ವಾ ಮೇಲಿನ ತೂಗುಗತ್ತಿ ಇನ್ನು ಹಾಗೆ ತೂಗಾಡ್ತಲೇ ಇದೆ ಅನ್ನೋದು ಅಮ್ಜದ್ ಅಭಿಪ್ರಾಯ. ಯಾಕೆಂದರೆ ಬಜ್ವಾ ಈಗ ಬಂಧಿಸಿರೋ ಸಾಕಷ್ಟು ಸೈನಿಕರು ಹಾಗೂ ಕಮಾಂಡರ್ಗಳು ಪಶ್ತೂನ್ ಜನಾಂಗಕ್ಕೆ ಸೇರಿದವರು. ಈಗಾಗಲೇ ಪಶ್ತೂನಿಗಳು ಪಾಕಿಸ್ತಾನದಿಂದ ಬೇರೆ ಹೋಗೋದಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಸಣ್ಣದಾಗಿ ಸ್ವಾತಂತ್ರ್ಯದ ಕೂಗು ಕೇಳಿ ಬರ್ತಾ ಇದೆ. ಹೀಗಿರುವಾಗ ಪಶ್ತೂನಿ ಅಧಿಕಾರಿಗಳನ್ನು ಬಂಧಿಸಿರೋದು ಕೂಡ ಪಾಕಿಸ್ತಾನಿ ಪಂಜಾಬಿಗಳು ಪಶ್ತೂನಿಗಳ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯ ಅಂತಲೇ ಪಶ್ತೂನಿ ಹೋರಾಟಗಾರರು ಭಾವಿಸ್ತಾರೆ ಮತ್ತು ಇದು ಅವರ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಹಾಗೆಯೇ ಪಶ್ತೂನಿಗಳು ಸರ್ಕಾರದ ವಿರುದ್ಧ ಬಂಡೇಳುವ ಸಾಧ್ಯತೆ ಕೂಡ ಇದೆ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಯಾವಾಗ ಏನು ಬೇಕಾದರೂ ನಡೀಬಹುದು, ಯಾಕೆಂದರೆ ಅದು ಪಾಕಿಸ್ತಾನ. ಅಂದಹಾಗೆ ಈ ಬಜ್ವಾ ಪಾಕಿಸ್ತಾನದ ಅತ್ಯಂತ ಪವರ್ಫುಲ್ ಜನರಲ್ಗಳ ಪೈಕಿ ಒಬ್ಬರು. ಜನರಲ್ ಜಿಯಾವುಲ್ ಹಕ್, ಜನರಲ್ ಮುಷರಫ್ ನಂತರ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿರೋದು ಬಜ್ವಾ ಮಾತ್ರ. 1960 ನವೆಂಬರ್ 1 ಕರಾಚಿಯಲ್ಲಿ ಜನಿಸಿದ ಬಜ್ವಾ ತನ್ನ 18 ವಯಸ್ಸಿಗೆ ಪಾಕ್ ಸೈನ್ಯಕ್ಕೆ ಸೇರಿದರು. 1978 ಆರಂಭ ಆದ ಬಜ್ವಾ ಪಯಣ ಈಗ ಪಾಕ್ ಸೈನ್ಯದ ಮುಖ್ಯಸ್ಥನ ಸ್ಥಾನದವರೆಗೆ ಬಂದು ನಿಂತಿದೆ. ಈ ನಡುವೆ ಬಜ್ವಾ ಪಾಕ್ ಸೈನ್ಯದಲ್ಲಿ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿರುವ ಅನುಭವ ಹೊಂದಿದ್ದಾರೆ. ಹಾಗೆಯೇ ಕಾಂಗೋದಲ್ಲಿನ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಕೂಡ ಬಜ್ವಾ ಕೆಲಸ ಮಾಡಿದ್ದಾರೆ. 2012-2014 ಭಾರತ ಸೇನೆಯ ಮುಖ್ಯಸ್ಥರಾಗಿದ್ದ ಮೇಜರ್ ಜನರಲ್ ವಿಕ್ರಮ್ ಸಿಂಗ್ ಅವರ ನಾಯಕತ್ವದಲ್ಲಿ ಬಜ್ವಾ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಕೆಲಸ ಮಾಡಿದರು ಅನ್ನೋದು ಮತ್ತೊಂದು ವಿಶೇಷ. ಹೀಗೆ ಸೈನ್ಯದಲ್ಲಿ ಹಂತ ಹಂತವಾಗಿ ಮೇಲೇರಿದ ಬಜ್ವಾಗೆ ಇಡೀ ಪಾಕಿಸ್ತಾನದ ಭೌಗೋಳಿಕ, ರಾಜಕೀಯ ಹಾಗೂ ಮತಾಂಧ ಶಕ್ತಿಗಳ ಪರಿಚಯ ಕೂಡ ಇದೆ. ಹೀಗಾಗಿಯೇ ಬಜ್ವಾ ಪಾಕ್ ಪ್ರಧಾನಿ ಇಮ್ರಾನ್ ಮಾಡಿಕೊಂಡಿದ್ದ ಅಂತಾರಾಷ್ಟ್ರೀಯ ಎಡವಟ್ಟುಗಳನ್ನು ಸರಿ ಮಾಡೋದರಲ್ಲಿ ಯಶಸ್ವಿಯಾದರು. ಸೌದಿ ವಿರುದ್ಧ ಪಾಕಿಸ್ತಾನ ಹೆಚ್ಚು ಮಾತಾಡದೇ ಇರೋ ಥರ ಎಚ್ಚರಿಕೆಯನ್ನು ವಹಿಸಿದರು. ಇಂಥ ಕಾರಣದಿಂದಲೇ ಬಜ್ವಾ ಪಾಕಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಕೆಲವರು ಈ ಜಾವೇದ್ ಬಜ್ವಾ ಪಾಕಿಸ್ತಾನದ ಮುಂದಿನ ಅಧ್ಯಕ್ಷರಾಗೋ ಸಾಧ್ಯತೆಗಳಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಜ್ವಾ ಇಮ್ರಾನ್ ಸರ್ಕಾರವನ್ನು ಹೇಗೆ ಬೇಕಿದ್ರೂ ಆಡಿಸೋ ಶಕ್ತಿಯನ್ನು ಹೊಂದಿದ್ದು ಚಾಲಾಕಿ ಮುತ್ಸದ್ದಿ ಅಂತ ಕರೆಸ್ಕೋತಾರೆ. ಹೀಗಾಗಿ ಇಮ್ರಾನ್ ತನ್ನ ಅವಧಿ ಮುಗಿಯುವವರೆಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಬಜ್ವಾ ಅಧಿಕಾರಾವಧಿಯನ್ನು ವಿಸ್ತರಿಸಿರುವ ಸಾಧ್ಯತೆ ಇದೆ ಅನ್ನೋ ವಿಶ್ಲೇಷಣೆ ಪಾಕಿಸ್ತಾನದಲ್ಲಿದೆ. ಆದರೆ 2022 ಪಾಕಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಯಾಕೆಂದರೆ ಈ ಹಿಂದೆ ಜನರಲ್ ಅಯೂಬ್ ಖಾನ್, ಜನರಲ್ ಯಾಹ್ಯಾ ಖಾನ್, ಜನರಲ್ ಜಿಯಾ ಉಲ್ ಹಕ್ ಹಾಗೂ ಪರವೇಜ್ ಮುಷರಫ್ರಂಥ ಸೇನಾಧಿಕಾರಿಗಳು ಪಾಕಿಸ್ತಾನದ ಆಡಳಿತವನ್ನು ತಮ್ಮ ಕೈಗೆತ್ತಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಸೇನಾಧಿಕಾರಿ ಜನಪ್ರಿಯತೆಯ
ಉತ್ತುಂಗವನ್ನು ತಲುಪುತ್ತಾ ಇದ್ದ ಹಾಗೆ ಆತ ಅಲ್ಲಿನ ರಾಜಕೀಯ ಅಧಿಕಾರವನ್ನು ಕೂಡ ತನ್ನ ಕೈಗೆತ್ತಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಅನ್ನೋದು ಪಾಕಿಸ್ತಾನದ ಮಟ್ಟಿಗೆ ಸಾಕಷ್ಟು ಬಾರಿ ನಿಜ ಆಗಿರೋ ವಿಷಯ. ಆದರೆ ಸದ್ಯಕ್ಕೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅನ್ನೋ ಥರ ಆಡ್ತಾ ಇರೋ ಬಜ್ವಾ ತಮ್ಮ ಮೇಲೆ ನಡೆದ ಈ ಹತ್ಯಾ ಪ್ರಯತ್ನವನ್ನೇ ಬಳಸ್ಕೊಂಡು ಪಾಕಿಸ್ತಾನದ ರಾಜಕೀಯ ಆಡಳಿತವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆತ್ಕೋತಾರಾ ಅಥವಾ ತಮ್ಮ ಅಧಿಕಾರಾವಧಿ ಮುಗಿದ ಕೂಡಲೇ ಉಳಿದ ಸೇನಾಧಿಕಾರಿಗಳ ಥರಾನೇ ಅಮೆರಿಕಾಗೋ ಯುರೋಪ್ ದೇಶಗಳಿಗೋ ದುಬೈಗೋ ಚೀನಾಗೋ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರಾ ಅನ್ನೋದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಮೇಲೆ ನಡೆದಿತ್ತು ಅನ್ನಲಾದ ಹತ್ಯಾ ಪ್ರಯತ್ನದ ಸಂಚಿನ ಕುರಿತಾದ ಮಾಹಿತಿ ಮತ್ತು ಪಾಕಿಸ್ತಾನದ ಸೇನೆಯಲ್ಲಿ ಸದ್ಯಕ್ಕೆ ಉಂಟಾಗಿರುವ ಅಸಮಾಧಾನದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.